ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಈ ದಿನ ನಾವು ಪೌರ ನೀತಿ ವಿಭಾಗದ ಪೌರತ್ವ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ. ಮೊದಲನೆಯದಾಗಿ ಈ ಒಂದು ಪಾಠದಲ್ಲಿ ನಾವು ಪೌರತ್ವದ ಅರ್ಥ, ಅಂದರೆ ಪೌರ ಅಂದರೆ ಏನು ಮತ್ತು ಪೌರತ್ವದ ಮಹತ್ವ, ಅಂದರೆ ಏಕೆ ನಮಗೆ ಪೌರತ್ವದ ಅವಶ್ಯಕತೆ ಇದೆ ಮತ್ತು ಪೌರತ್ವದ ಲಕ್ಷಣಗಳು ಮತ್ತು ಒಂದು ದೇಶದ ಪೌರತ್ವವನ್ನು ಪಡೆಯುವಂತಹ ವಿಧಾನಗಳಾವವು ಮತ್ತು ಒಂದು ದೇಶದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವು ಅನ್ನೋದ್ರ ಕುರಿತು ಈ ಪಾಠದಲ್ಲಿ ಅಧ್ಯಯನವನ್ನು ಮಾಡೋಣ. ಮೊದಲನೆಯದಾಗಿ ಪೌರತ್ವದ ಅರ್ಥ ಮತ್ತು ಮಹತ್ವವನ್ನು ನಾವು ಗಮನಿಸಿದಾಗ ಪೌರತ್ವ ಎಂದರೇನು ಅನ್ನೋದು ನಮಗೆ ಗೊತ್ತಾಗ್ತದೆ. ಪೌರತ್ವ ಎಂಬುದು ಒಂದು ದೇಶಕ್ಕೆ ಸೇರಿದಂತಹ ಜವಾಬ್ದಾರಿಯುತ ಸದಸ್ಯನ ಏನಿರ್ತಾನಲ್ಲ ಅವನನ್ನೇ ಏನಂತ ಕರಿತೀವಿ ನಾವು, ಪೌರ ಅಂತ ಕರಿತೀವಿ ನಾವು, ಹೌದಾ? ಒಂದು ಜವಾಬ್ದಾರಿಯುತ ಸದಸ್ಯನನ್ನು, ಒಂದು ರಾಷ್ಟ್ರದ ಜವಾಬ್ದಾರಿಯುತ ಸದಸ್ಯನನ್ನು ನಾವೇನಂತ ಕರಿತೀವಿ, ಪೌರ ಅಂತ ಕರಿತೀವಿ. ಹಾಗಾದರೆ ರಾಷ್ಟ್ರ ಅಂದ್ರೇನು? ರಾಷ್ಟ್ರ ಎನ್ನುವಂಥದ್ದು ಒಂದು ದೇಶ ಅನ್ನುವಂಥ ಅರ್ಥವನ್ನು ಕೂಡ ಕೊಡ್ತದೆ, ಹೌದಾ? ರಾಷ್ಟ್ರ ಎಂದರೆ ಎನ್ನುವಂತ ನಾವು ಗಮನಿಸಿದಾಗ ಒಬ್ಬ ವ್ಯಕ್ತಿಯು ಗೌರವಯುತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಇರುವಂತಹ ಒಂದು ಸಂಘಟನೆಯನ್ನೇ ಏನಂತ ಕರಿತೀವಿ ನಾವು, ರಾಷ್ಟ್ರ ಅಂತ ಕರಿತೀವಿ. ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಭೌಗೋಳಿಕ ಪ್ರದೇಶ ಇರ್ತದೆ. ಆ ನಿರ್ದಿಷ್ಟವಾದಂತಹ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹವರೆಲ್ಲರೂ ಆ ದೇಶದ ಪೌರರಾಗಿರುತ್ತಾರೆ. ಪೌರತ್ವವನ್ನು ಹೊಂದಿದಂಥವರು ಪ್ರತಿಯೊಬ್ಬರಿಗೂ ಕೂಡ ಆ ರಾಷ್ಟ್ರವ ಒದಗಿಸುವಂತಹ ಹಕ್ಕುಗಳನ್ನು ಪಡೆದಿರುತ್ತಾರೆ. ಅಂದರೆ ಆ ರಾಷ್ಟ್ರದಲ್ಲಿ ಜೀವಿಸುವಂತಹ ಹಕ್ಕು, ಅಂದರೆ ಕನಿಷ್ಠ ಸೌಲಭ್ಯಗಳನ್ನು ಪಡೆದುಕೊಂಡು ಜೀವಿಸುವಂತಹ ಹಕ್ಕನ್ನು ಪಡೆದಿರ್ತಾರೆ. ಅಂದರೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತಾರೆ, ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತಾರೆ, ಸಾಮಾಜಿಕ ಭದ್ರತೆಯನ್ನು ಹೊಂದಿರ್ತಾರೆ ಮತ್ತು ಆ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತಾರೆ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ರಾಷ್ಟ್ರ ಇರ್ತದಲ್ಲ, ಆ ರಾಷ್ಟ್ರದಲ್ಲಿ ವಾಸಿಸುವಂತಹ ಜವಾಬ್ದಾರಿಯುತ, ಅಂದರೆ ಆ ರಾಷ್ಟ್ರದ ಕಾನೂನಿಗೆ ಗೌರವವನ್ನು ನೀಡುವಂತಹ ಸದಸ್ಯರೆಲ್ಲರೂ ಆ ದೇಶದ ಪೌರರಾಗಿರುತ್ತಾರೆ. ಪೌರರಿಂದ ರಾಷ್ಟ್ರವು ಕೇವಲ ಹಕ್ಕುಗಳನ್ನು ಮಾತ್ರ ನೀಡಲಾರದೆ ಆ ದೇಶಕ್ಕೋಸ್ಕರ ಕೆಲವೊಂದಿಷ್ಟು ಕರ್ತವ್ಯಗಳನ್ನು ಕೂಡ ಏನು ಮಾಡ್ತದೆ, ನಿರೀಕ್ಷೆಯನ್ನು ಮಾಡ್ತದೆ. ನಾವು ನೀವೆಲ್ಲರೂ ಯಾವ ದೇಶದ ಪ್ರಜೆಗಳಾಗಿರುತ್ತೇವೆಯೋ, ಯಾವ ದೇಶದ ಪೌರತ್ವವನ್ನು ಹೊಂದಿರ್ತೇವೆಯೋ, ಆ ದೇಶಕ್ಕೋಸ್ಕರ ಕೆಲವೊಂದಿಷ್ಟು ಕರ್ತವ್ಯಗಳನ್ನು ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಪೌರರು ನಮ್ಮ ರಾಷ್ಟ್ರದೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿರ್ತಾರೆ. ಅಂದರೆ ಆ ರಾಷ್ಟ್ರವನ್ನು ಏನಂತ ಕರಿತೀವಿ, ಮಾತೃಭೂಮಿ ಅಂತ ಕರಿತೀವಿ. ಅಂದರೆ ನಮ್ಮ ತಾಯಿನಾಡು, ತಾಯಿನಾಡಿನ ಬಗ್ಗೆ ನಮಗೆ ಅಷ್ಟೇ ಆದಂತಹ ಅಗಾಧವಾದಂತಹ ಗೌರವವು ಕೂಡ ಹೊಂದಿರುತ್ತದೆ. ಏಕಕಾಲದಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪೌರತ್ವವನ್ನು ಪಡೀಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಇನ್ನು ಈ ಪೌರತ್ವದ ಮಹತ್ವವನ್ನು ಗಮನಿಸಿದಾಗ ಯಾಕೆ ನಾವು ಒಂದು ದೇಶದ ಪೌರರಾಗಿರಬೇಕು ಅಂದರೆ ನಾವು ಆ ದೇಶದ ಆಡಳಿತದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ, ಆ ದೇಶದಲ್ಲಿ ಗೌರವಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ನಮಗೆ ಪೌರತ್ವ ಅತ್ಯವಶ್ಯಕವಾಗಿರ್ತದೆ. ಒಂದು ದೇಶದಲ್ಲಿ, ಆ ರಾಷ್ಟ್ರದಲ್ಲಿ ಆ ಪ್ರಜೆಗಳೇನಿರ್ತಾರಲ್ಲ, ಪೌರರು ಯಾರಾಗಿರ್ತಾರಲ್ಲ, ಅವರಿಗೆ ಆ ರಾಷ್ಟ್ರದ ಆಡಳಿತದಲ್ಲಿ ಕೆಳಮಟ್ಟದಿಂದ ಆ ರಾಷ್ಟ್ರದ ಉನ್ನತದ ಹುದ್ದೆಯವರಿಗೆ ಏನಪ್ಪ ಅಂದ್ರೆ ಆಡಳಿತಾತ್ಮಕವಾಗಿ ಭಾಗವಹಿಸಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶಗಳಿರ್ತವೆ ಮತ್ತು ಆ ದೇಶದಲ್ಲಿ ಗೌರವಯುತವಾದಂತಹ, ಮಾನಹಾನಿ ಆಗದೇ ಇರುವಂತಹ ನಿಟ್ಟಿನಲ್ಲಿ ಬದುಕಲಿಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ನಮಗೇನಾಗ್ತವೆ, ದೊರೀತವೆ. ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾದಂತಹ ಈ ಹಕ್ಕುಗಳನ್ನು ನಾವು ಪಡೆದುಕೊಳ್ಬೇಕಾಗಿತ್ತಂದ್ರೆ ಆ ದೇಶದಲ್ಲಿರುವಂತಹ ನಾವು ಪ್ರಜೆಗಳಾಗಿರಬೇಕಾಗಿರ್ತದೆ. ಇನ್ನು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಬರದಂತೆ ನಡೆದುಕೊಳ್ಳಲು ಪೌರತ್ವವು ಅತಿ ಮುಖ್ಯವೆನಿಸುತ್ತದೆ. ಅಂದರೆ ನಾವು ಏನಾದರೂ ನಮ್ಮಲ್ಲಿ ಒಂದು ಏಕತೆ, ಅಂದರೆ ರಾಷ್ಟ್ರೀಯ ಏಕತೆಯನ್ನು ಕರಿತೀವಲ್ಲ, ಮತ್ತು ಆ ಧಕ್ಕೆ ಆ ಒಂದು ರಾಷ್ಟ್ರೀಯ ಏಕತೆಗೆ ಧಕ್ಕೆ ಬರಲಾರದಂತೆ ನಾವು ಏನಾದರೂ ಬದುಕಬೇಕಾಗಿತ್ತಂದ್ರೆ ಒಂದು ಕಾನೂನಾತ್ಮಕವಾದಂತಹ ಪೌರತ್ವವು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇನ್ನು ಪೌರತ್ವದ ಲಕ್ಷಣಗಳನ್ನು ನಾವು ಗಮನಿಸಿದಾಗ ಪ್ರತಿಯೊಬ್ಬ ಪೌರನು ತಾನು ಒಂದು ದೇಶದ ಪ್ರಜೆಯೆಂದು ಮತ್ತು ಆ ಪೌರತ್ವದ ಮೂಲಕವೇ ಗುರುತಿಸಿಕೊಳ್ಳುತ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಯಾವ ದೇಶದ ಪ್ರಜೆ ಎಂದು ಆ ಪೌರತ್ವದ ಮೂಲಕವೇ ಏನಾಗ್ತದೆ, ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಭಾರತ ದೇಶದಲ್ಲಿ ವಾಸಿಸುವುದರಿಂದ ನಾವೆಲ್ಲರೂ ಭಾರತೀಯರು, ನಾವು ಭಾರತದ ದೇಶದ ಪೌರರು ಅಂತ ಗುರುತಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ.
ಇನ್ನು ಪೌರರು ರಾಷ್ಟ್ರ ನೀಡುವ ಎಲ್ಲ ಹಕ್ಕುಗಳನ್ನು ಪಡೆಯಬಹುದು. ನಮ್ಮ ಕಾನೂನಿನಲ್ಲಿ ಇರುವಂತಹ ಎಲ್ಲ ಹಕ್ಕುಗಳನ್ನು ಪಡೀಲಿಕ್ಕೆ ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪೌರರಿಗೂ ಕೂಡ ಅವಕಾಶಗಳು ಇರ್ತವೆ. ಇನ್ನು ಪೌರರಿಗೆ ರಾಷ್ಟ್ರ ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಪೌರರಂದ ತಕ್ಷಣ ನಾವು ಕೇವಲ ಹಕ್ಕುಗಳನ್ನು ಮಾತ್ರ ಪಡೆದುಕೊಳ್ಳಲಾರದೆ ನಮ್ಮ ರಾಷ್ಟ್ರವು ವಿಧಿಸುವಂತಹ ಕರ್ತವ್ಯಗಳೇನಿರ್ತಾವಲ್ಲ, ಆ ಕರ್ತವ್ಯಗಳನ್ನು ನಿರ್ವಹಿಸುವಂಥ ಜವಾಬ್ದಾರಿ ಕೂಡ ಪ್ರತಿಯೊಂದು ರಾಷ್ಟ್ರದ ಪೌರರಿಗೆ ಇರುತ್ತದೆ. ಇನ್ನು ಪೌರತ್ವವು ಪ್ರಜೆಗಳು ತಮ್ಮ ದೇಶದ ಕಾನೂನಿಗೆ ಅನುಗುಣವಾಗಿ ಜೀವನ ನಡೆಸುವಂತೆ ಮಾಡುತ್ತದೆ. ಒಂದು ದೇಶ ಅಂದರೆ ಅದಕ್ಕೆ ಏನಿರ್ತದೆ, ಒಂದು ಸಂವಿಧಾನ ಇರ್ತದೆ, ಕಾನೂನಿನ ಚೌಕಟ್ಟಿರ್ತದೆ. ಆ ದೇಶದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಪೌರರು ಅಥವಾ ಪ್ರಜೆಗಳು ಆ ದೇಶದ ಕಾನೂನಿಗೆ ಅನುಗುಣವಾಗಿಯೇ ಜೀವನ ನಡೆಸುವಂತೆ ಮಾಡುತ್ತದೆ. ಇನ್ನು ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಇನ್ನಿತರ ಹುದ್ದೆಗಳನ್ನು ಹೊಂದುವ ಅಧಿಕಾರವನ್ನು ಪೌರರು ಹೊಂದಿರುತ್ತಾರೆ. ಅಂದರೆ ನಾವು ಭಾರತದಲ್ಲಿ ವಾಸಿಸ್ತಾ ಇದ್ದೀವಂದ್ರೆ ಭಾರತದಲ್ಲಿರುವಂತಹ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಅಥವಾ ಇನ್ನಿತರ ಯಾವುದೇ ಅನ್ನು ಹುದ್ದೆಯನ್ನು ಹೊಂದಲಿಕ್ಕೆ ಕೂಡ ನಾವು ಭಾರತದ ಪ್ರಜೆಗಳಾಗಿರಬೇಕಾಗ್ತದೆ. ಅಂದರೆ ಬೇರೆ ಯಾವುದೋ ದೇಶದಿಂದ ಬಂದಂಥ ವ್ಯಕ್ತಿಯನ್ನು ನಮ್ಮ ದೇಶದಲ್ಲಿ ಅಧಿಕಾರವನ್ನು ಮಾಡಲಿಕ್ಕೆ ಅವಕಾಶಗಳಿರೋಂಗಿಲ್ಲ. ಯಾರಿಗೆ ಅವಕಾಶಗಳಿರ್ತಾವಪ್ಪ ಅಂದರೆ ಯಾರು ಆ ದೇಶದ ಪ್ರಜೆಗಳಾಗಿರುತ್ತಾರೋ ಅವರಿಗೆ ಮಾತ್ರ ಅವರಿಗೆ ಅವಕಾಶವನ್ನು ಹೊಂದಿರ್ತಾವೆ. ವಿದೇಶಿಗರಿಗೆ ರಾಜಕೀಯ ಹಕ್ಕನ್ನು ನಿರಾಕರಿಸುತ್ತಾರೆ. ಅಂದರೆ ಭಾರತದಲ್ಲಿ ಯಾರು ಮೂಲ ಭಾರತೀಯರು ಇಲ್ಲಿಯೇ ವಾಸವಾಗಿದ್ದಾರೆ, ಭಾರತದ ಪೌರತ್ವವನ್ನು ಹೊಂದಿರ್ತಾರೋ ಅಂಥವರಿಗೆ ಮಾತ್ರ ರಾಜಕೀಯವಾಗಿ ಭಾಗವಹಿಸಲಿಕ್ಕೆ ಅವಕಾಶಗಳಿರ್ತಾವೆ. ಇತರೆ ವಿದೇಶಿ ಬಂದಂತಹ ಪ್ರಜೆಗಳಿಗೆ ನಾವು ರಾಜಕೀಯ ಹಕ್ಕನ್ನು ನೀಡಿಲ್ಲ. ಇನ್ನು ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನಗಳಾವು ಅಂದ್ರೆ, ಮೊದಲನೆಯದಾಗಿ ಜನನದ ಮೂಲಕ ನಾವು ಏನು ಮಾಡ್ತೀವಿ ಅಂದರೆ ಪೌರತ್ವವನ್ನು ಪಡೆದುಕೊಳ್ತೀವಿ. ಯಾವುದೇ ವ್ಯಕ್ತಿಯು ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಯಾವ ದೇಶದಲ್ಲಿ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೀಲಿಕ್ಕೆ ಅರ್ಹರಾಗಿರುತ್ತಾರೆ. ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ನೀಡಲಾಗುತ್ತದೆ. ಹಾಗೆಯೇ ಒಂದು ದೇಶದ ಪೌರತ್ವವನ್ನು ಪಡೆಯಲು ಜನನು ಅತ್ಯಂತ ಮುಖ್ಯವಾದಂತಹ ಅಂಶವಾಗಿದ್ದು, ಉದಾಹರಣೆಗೆ ಭಾರತವನ್ನು ನಾವು ಗಮನಿಸಿದಾಗ ಜನವರಿ 26, 1950 ನಮ್ಮ ಸಂವಿಧಾನ ಏನಾಗ್ತದೆ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದ ದಿನದಂದು ಅಥವಾ ಅದರ ನಂತರ ಭಾರತದಲ್ಲಿ ಜನಿಸಿದಂಥವರೆಲ್ಲರೂ ಭಾರತದ ಪೌರರಾಗುತ್ತಾರೆ. ಯಾಕಪ್ಪ ಅಂದರೆ ನಾವು ಅಂದು ಸ್ವತಂತ್ರವಾದಂತಹ ಒಂದು ನಮ್ಮ ದೇಶಕ್ಕೆ ಕಾನೂನನ್ನು ಸಂವಿಧಾನವನ್ನು ಅಳವಡಿಸಿಕೊಂಡಿವಲ್ಲ, ಅಂದಿನಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಜನಿಸ್ತಾರೋ ಅವರೆಲ್ಲವೂ ಕೂಡ ಭಾರತದ ಪೌರತ್ವವನ್ನು ಪಡೀಲಿಕ್ಕೆ ಅರ್ಹರಾಗಿರುತ್ತಾರೆ. ಇನ್ನು ಎರಡನೇದು ವಂಶ ಪಾರಂಪರ್ಯದ ಮೂಲಕ. ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿರುವರೋ ಎನ್ನುವ ಆಧಾರದ ಮೇಲೆ ಅತ್ತನ ಮಕ್ಕಳಿಗೆ ಕೂಡ ಆ ದೇಶದ ಪೌರತ್ವವು ಏನಾಗ್ತದೆ ದೊರೀತದೆ. ಉದಾಹರಣೆಗೆ ಜನವರಿ 26, 1950 ಅಥವಾ ಅದರ ನಂತರ ಭಾರತದ ಹೊರಗೆ ಭಾರತೀಯ ಕುಟುಂಬಗಳಿಗೆ ಜನಿಸಿದವರಿಗೆಲ್ಲರಿಗೂ ಕೂಡ ಭಾರತದ ಪೌರತ್ವ ದೊರೀತದೆ. ಇನ್ನು ಮೂರನೆಯದು ನೋಂದಣಿಯ ಮೂಲಕ. ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ತವಾದಂತಹ ವಿಧಾನದ ಮೂಲಕ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೋಂದಣಿ ಮಾಡಿಸಿಕೊಳ್ಳುವುದರ ಮೂಲಕ ನಾವೇನು ಮಾಡಬಹುದು ಪೌರತ್ವವನ್ನು ಪಡೀಬಹುದು. ಹೀಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ತನ್ನದೇ ಆದಂತಹ ಮಾನದಂಡಗಳು ಕೂಡ ಇರ್ತವೆ. ಆ ಮಾನದಂಡಗಳನ್ನು ನಾವು ಪೂರೈಕೆ ಮಾಡಿದರೆ ನಮಗೆ ಆ ದೇಶದ ಪೌರತ್ವ ದೊರೀತದೆ. ಉದಾಹರಣೆಗೆ ಭಾರತದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ವಾಸವಾಗಿದ್ದವರಿಗೆ ನೋಂದಣಿ ಮಾಡಿಕೊಳ್ಳುವುದರ ಮೂಲಕ ಪೌರತ್ವವನ್ನು ಪಡೀಲಿಕ್ಕೆ ಅವಕಾಶಗಳಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದದರ ಪರಿಣಾಮವಾಗಿ ಈ ಒಂದು ಅವಧಿ ಏನಾಗ್ತದೆ 11 ವರ್ಷಗಳ ಅವಧಿಗೆ ಹೆಚ್ಚಿಸಲ್ಪಡ್ತದೆ. ಇನ್ನು ಒಂದು ದೇಶದೊಂದಿಗೆ ಇನ್ನೊಂದು ದೇಶದ ಭೂಭಾಗವು ಸೇರ್ಪಡೆಗೊಂಡರೆ ಯಾವ ದೇಶದೊಂದಿಗೆ ಆ ಭೂಪ್ರದೇಶ ಸೇರ್ಪಡೆಗೊಳ್ಳುತ್ತದೆಯೋ ಆ ಭೂಪ್ರದೇಶದಲ್ಲಿ ವಾಸಿಸುವಂತಹ ಎಲ್ಲ ಸದಸ್ಯರು ಕೂಡ ಆ ದೇಶದ ಪ್ರಜೆಗಳ ಸ್ಥಾನಮಾನವನ್ನು ಪಡೆದು ಪೌರತ್ವವನ್ನು ಪಡೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಯುದ್ಧಗಳ ಸಂದರ್ಭದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಭೂಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ಳುವಂಥದ್ದು ಭೂಪ್ರದೇಶ ಸೇರ್ಪಡೆಗೊಳ್ಳುತ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಸ್ವ ಇಚ್ಛೆಯಿಂದ ಕೂಡ ಒಂದು ದೇಶ ಅಥವಾ ಒಂದು ಭೌಗೋಳಿಕ ಪ್ರದೇಶ ಮತ್ತೊಂದು ದೇಶದೊಂದಿಗೆ ಏನಾಗ್ತದೆ ಸ್ವನಿರ್ಧಾರದೊಂದಿಗೆ ಸೇರ್ಪಡೆಗೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿಯೂ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹ ಜನರೆಲ್ಲರೂ ಏನಾಗ್ತಾರೆ ಆ ದೇಶದ ಪೌರತ್ವವನ್ನು ಪಡೆದುಕೊಳ್ತಾರೆ.
ನಾಲ್ಕು ವಿಧಾನಗಳ ಮೂಲಕ ನಾವೇನು ಮಾಡ್ತೀವೋ ಪೌರತ್ವವನ್ನು ಪಡೆದುಕೊಳ್ತೀವೋ. ಒಂದು ಜನನದ ಮೂಲಕ, ಎರಡನೇದ್ದು ವಂಶ ಪಾರಂಪರ್ಯದ ಮೂಲಕ, ಮೂರನೇದ್ದು ನೋಂದಣಿಯ ಮೂಲಕ, ನಾಲ್ಕನೆಯದು ದೇಶ ಹೊಸ ಭೂಭಾಗದ ಸೇರ್ಪಡೆಗೊಳ್ಳುವುದರ ಮೂಲಕ ಏನು ಮಾಡ್ತೀವಿ ಅಂದರೆ ನಾವು ಪೌರತ್ವವನ್ನು ಪಡೆದುಕೊಳ್ತೀವಿ. ಇನ್ನು ಪೌರತ್ವವನ್ನು ಕಳೆದುಕೊಳ್ಳುವಂತಹ ವಿಧಾನ, ಒಂದು ದೇಶದ ಪೌರತ್ವವು ನಮಗೆ ಹಲವಾರು ವಿಧಗಳಿಂದ ಏನಾಗ್ತದೆ ಅಂದರೆ ಕಳೆದುಕೊಳ್ತೀವಿ ನಾವು. ಮೊದಲನೆಯದ್ದು ಪರಿತ್ಯಾಗ ಮಾಡುವುದು. ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ಏನು ಮಾಡ್ಬೋದು, ತ್ಯಾಗ ಮಾಡಬಹುದು. ಒಂದು ವೇಳೆ ನಾವೇನಾದರೂ ಬೇರೆ ಯಾವುದಾದ್ರೂ ದೇಶದ ಪೌರತ್ವವನ್ನು ಪಡೀಲಿಕ್ಕೆ ಇಚ್ಛಿಸಿದರೆ ಅಥವಾ ಪಡೆದುಕೊಂಡರೆ ನಾವು ಮೂಲ ಭಾರತದ ಪೌರತ್ವವನ್ನು ಏನು ಮಾಡಬೇಕಾಗ್ತದೆ, ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ತ್ಯಾಗ ಮಾಡುವುದು. ಇನ್ನು ಅಂತ್ಯಗೊಳ್ಳುವಿಕೆ, ಭಾರತದ ಯಾವುದೇ ಒಬ್ಬ ಪೌರನೊಬ್ಬ ವಿದೇಶವೊಂದರ ಪೌರತ್ವವನ್ನು ಪಡೆದುಕೊಂಡರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷೆ ಮಾಡದೇ ಕೂಡ ಕಾನೂನುಬದ್ಧವಾಗಿ ಆತನ ಪೌರತ್ವವು ಅಂತ್ಯಗೊಳ್ಳುತ್ತದೆ. ಉದಾಹರಣೆಗೆ, ನಾವು ಸ್ವ ಇಚ್ಛೆಯಿಂದ ಒಂದು ವೇಳೆ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡು ಭಾರತದ ಪೌರತ್ವವನ್ನು ನಾವು ನೋಂದಣಿಯನ್ನು ರದ್ದುಗೊಳಿಸದೇ ಇದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಅವನ್ನು ಕಾನೂನುಬದ್ಧವಾಗಿ ಆತ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ ಅಂತ ಪರಿಗಣಿಸಿ ಭಾರತದ ಪೌರತ್ವವನ್ನು ಏನು ಮಾಡ್ಬೇಕಂತ ಅಂತ್ಯಗೊಳಿಸಬಹುದು. ಇನ್ನು ಪದಚ್ಯುತಿಗೊಳಿಸುವುದು, ಯಾವುದಾದರೂ ವ್ಯಕ್ತಿ ವಂಚನೆಯ ಮೂಲಕ ಭಾರತ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರೆ ಅಂಥವರನ್ನು ಸಂವಿಧಾನಕ್ಕೆ ಅವಿಧೇಯನಾಗಿದ್ದಾನೆಂದು ಪರಿಗಣಿಸಿ ಭಾರತ ಸರ್ಕಾರವು ಪೌರತ್ವದಿಂದ ಆತನನ್ನು ಏನು ಮಾಡ್ಬೋದು ಅಂದರೆ ರದ್ದುಗೊಳಿಸಬಹುದು. ಇದು ಬಲವಂತದ ಪದಚ್ಯುತಿಯಾಗಿದೆ. ಅಂದರೆ ಆ ವ್ಯಕ್ತಿಗೆ ಭಾರತದ ಪೌರನಾಗಿರಲಿಕ್ಕೆ ಇಷ್ಟ ಇರ್ತದೆ, ಆದರೆ ಅವ ಏನು ಮಾಡಿರ್ತಾನೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಏನಾಗಿರ್ತಾನೆ, ಪಾಲ್ಗೊಂಡಿರ್ತಾನೆ, ಮತ್ತು ಆತ ಯಾವುದೋ ಒಂದು ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಂಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನನ್ನು ಏನು ಮಾಡ್ಬೋದಪ್ಪ ಅಂದರೆ ಕಾನೂನುಬದ್ಧವಾಗಿ ಪೌರತ್ವವನ್ನು ಕಿತ್ತುಕೊಳ್ಳಬಹುದು. ಪೌರತ್ವವನ್ನು ಕಳೆದುಕೊಳ್ಳಲಿಕ್ಕೆ ಇರುವಂತಹ ಮಾರ್ಗಗಳು, ಒಂದು ಪರಿತ್ಯಾಗ ಮಾಡುವುದು, ಎರಡನೇದು ಅಂತ್ಯಗೊಳ್ಳುವುದು, ಮೂರನೇದು ಪದಚ್ಯುತಿಗೊಳ್ಳುವುದು. ಈ ಮೂಲಕ ಒಬ್ಬ ವ್ಯಕ್ತಿ ಒಂದು ದೇಶದ ಪೌರತ್ವವನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶಗಳಿರ್ತಾವೆ. ಇಷ್ಟು ಪೌರತ್ವದ ಬಗ್ಗೆ ಇರುವಂಥ ಮಾಹಿತಿ. ತಾವೆಲ್ಲರೂ ಈ ಪಾಠವನ್ನು ಸರಿಯಾಗಿ ಆಲಿಸಿ ಓದಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಮಗೆ ವಾಟ್ಸಪ್ ಮೂಲಕ ಕಳಿಸಿಕೊಡಬೇಕು. ನಮಸ್ಕಾರ, ಧನ್ಯವಾದಗಳು.